ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ನಾವಿವತ್ತು ಹೊಸ ಆಟ ಜೊತೆಗೆ ಒಂದೆರಡು ರೈಮ್ಸ್ ಕಲಿಯೋಣ, ಆಯಿತಾ? ಫಸ್ಟಿಗೆ ನಿಮಗೆಲ್ಲ ರೈಮ್ಸ್ ಅಂದರೆ ಇಷ್ಟ ಅಲ್ವಾ? ನಾನು ನೀವು ಎಲ್ಲ ಸೇರಿ ರೈಮ್ಸ್ ಪ್ರಾಕ್ಟೀಸ್ ಮಾಡೋಣ, ಆಯಿತಾ? ಚಬ್ಬಿ ಚಿಕ್ಸ್ ಡಿಂಪಲ್ ಚಿನ್, ರೋಸಿ ಲಿಪ್ಸ್ ಟೀತ್ ವಿತ್ ಇನ್, ಕರ್ಲಿ ವೆರಿ ಫೇರ್, ಐಸ್ ಆರ್ ಬ್ಲೂ, lovely too, teacher's pet is that you, yes yes yes. ಇನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ, ನಿಮಗೆಲ್ಲ ಇಷ್ಟ ಅಲ್ವಾ? ಚಬ್ಬಿ ಚಿಕ್ಸ್ ಡಿಂಪಲ್ ಚಿನ್, ರೋಸಿ ಲಿಪ್ಸ್ ಟೀತ್ ವಿತ್ ಇನ್, ಕರ್ಲಿ ವೆರಿ ಫೇರ್, ಐಸ್ ಆರ್ ಬ್ಲೂ, ಲವ್ಲಿ ಟೂ, ಟೀಚರ್ಸ್ ಪೆಟ್ ಈಸ್ ದಟ್ ಯೂ, ಎಸ್ ಎಸ್ ಎಸ್. ಓಕೆ, ಈಗ ನಿಮಗೆಲ್ಲ ಬೆಕ್ಕು ಅಂದರೆ ಇಷ್ಟ ಅಲ್ವಾ? ಬೆಕ್ಕಿನೊಂದು ಹೇಳ್ಕೊಳ್ಳ ನಿಮಗೆ. ಪುಸಿ ಕ್ಯಾಟ್ ಪುಸಿ ಕ್ಯಾಟ್, ವೇರ್ ಹ್ಯಾವ್ ಯು ಬೀನ್? ಐ ಹ್ಯಾವ್ ಬೀನ್ ಟು ಲಂಡನ್ ಟು ಲುಕ್ ಅಟ್ ದ ಕ್ವೀನ್. ಪುಸಿ ಕ್ಯಾಟ್ ಪುಸಿ ಕ್ಯಾಟ್, ವಾಟ್ ಡಿಡ್ ಯು ದೇರ್? ಐ ಫ್ರೈಟನ್ಡ್ ಎ ಲಿಟ್ಲ್ ಮೌಸ್ ಅಂಡರ್ ದ ಚೇರ್. ಪುಟ್ಟದೊಂದು ಏನು ಇಲಿ ಎಲ್ಲ ಚಿಟ್ಕೊಂಡಿತ್ತು ಚೇರಿನ ಕೆಳಗೆ. ಎಸ್, ನಿಮಗೆ ಎರಡು ರೈಮ್ಸ್ ಹೇಳ್ಕೊಟ್ಟೆ, ಇನ್ನೊಂದ್ಸತಿ ಹೇಳೋಣ, ಕಲಿತೀರಾ ನೀವು? ಚಬ್ಬಿ ಚಿಕ್ಸ್ ಡಿಂಪಲ್ ಚಿನ್, ರೋಸಿ ಲಿಪ್ಸ್ ಟೀತ್ ವಿತ್ ಇನ್, ಕರ್ಲಿ ಹೇರ್ ವೆರಿ ಫೇರ್, ಐಸ್ ಆರ್ ಬ್ಲೂ, ಲವ್ಲಿ ಟೂ, teacher's pet is that you, yes yes yes, good. ಇನ್ನೊಂದು ಬೆಕ್ಕಿನಲ್ವಾ? ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ, ಎಲ್ಲಿಗೆ ಹೋಗಿದ್ದೆ? ಕರೆದರು ಇಲ್ಲ, ಹಾಲು ಬೆಲ್ಲ ಕಾಯಿಸಿ ಇಟ್ಟಿದ್ದೆ. ಕೇಳೋ ಕಳ್ಳ ಸುಳ್ಳಿನ ಮಳ್ಳ, ಮೈಸೂರರ ಮನೆಗೆ ರಾಣಿಯ ಸಂಗಡ ರಾಜನು ಇದ್ದನು, ರಾಜನ ಸಂಗಡ ರಾಣಿಯು ಇದ್ದಳು ಅಂತಃಪುರದೊಳಗೆ. ಇಂಗ್ಲೀಷಲ್ಲಿ ಹೇಳೋಣ, ಪುಸಿ ಕ್ಯಾಟ್ ಪುಸಿ ಕ್ಯಾಟ್, ವೇರ್ ಹ್ಯಾವ್ ಯು ಬೀನ್? ಐ ಹ್ಯಾವ್ ಬೀನ್ ಟು ಲಂಡನ್ ಟು ಲುಕ್ ಅಟ್ ದ ಕ್ವೀನ್. ಪುಸಿ ಕ್ಯಾಟ್ ಪುಸಿ ಕ್ಯಾಟ್, ವಾಟ್ ಡಿಡ್ ಯು ದೇ? ಐ ಫ್ರೈಟನ್ಡ್ ಎ ಲಿಟ್ಲ್ ಮೌಸ್ ಅಂಡರ್ ದ ಚೇರ್. ಎರಡು ಹಾಟು ನಿಮಗೆ ಹೇಳ್ಕೊಟ್ಟೆ ಬರೋಣ. ಸೊ ಈಗ ಇನ್ ಲಾಸ್ಟ್ ಕ್ಲಾಸ್ ವಿನರ್ this that, what is this, what is that, ಆಮೇಲೆ ಅದು ಹೇಗೆ ಸಿಂಗ್ಯುಲರ್ ಇದ್ದಾಗ ಒಂದೇ ವಸ್ತು ಇದ್ದಾಗ ಹತ್ರ ಇದ್ರೆ ದಿಸ್ ಅಂತ ಹೇಳಬೇಕು, ದೂರ ಇದ್ರೆ ದಟ್ ಅಂತ ಹೇಳಬೇಕು ಅಂತ ಪ್ರಾಕ್ಟೀಸ್ ಮಾಡಿದ್ದೀರ ಅಲ್ವಾ? ಇವತ್ತು ಬಹಳ ವಸ್ತು ಇದ್ದಾಗ, ಜಾಸ್ತಿ ಇದ್ದಾಗ ಆವಾಗ ನಾವು ಏನಂತ ಪ್ರಾಕ್ಟೀಸ್ ಏನಂತ ಹೇಳಬೇಕು ಅಂತ ಪ್ರಾಕ್ಟೀಸ್ ಮಾಡೋಣ, ಆಯ್ತಾ? ಇಲ್ಲಿ ದಿಸ್ ದಿಸ್ ಮತ್ತೆ ದಟ್, ದಿಸ್ ಅಂದ್ರೆ ಇದು, ದಟ್ ಅಂದ್ರೆ ಅದು, ಇದು ಅಂದ್ರೆ ಹತ್ರ ಇರೋದು, ಅದು ಅಂದ್ರೆ ದೂರ ಇರೋದು. ಈಗ ವಾಟ್ ದೀಸ್ ದೋಸ್, ದೀಸ್ ಅಂದ್ರೆ ಇವು ಇವರು, ಹತ್ರ ಇರಬೇಕು ಬಹಳ ವಸ್ತು ಇರಬೇಕು, ಹತ್ರ ಇರಬೇಕು ನಮಗೆ ಹತ್ರ ಇರಬೇಕು ಬಹಳ ವಸ್ತು ಇರಬೇಕು, ಅವಾಗ ನಾವು ಟಿ ಎಚ್ ಇ ಎಸ್ ಇ ದೀಸ್ ಅಂತ ಹೇಳ್ತೀವಿ ಅಲ್ವಾ? ಆಮೇಲೆ
those ಅಂತ ಹೇಳ್ತಿದ್ದೀನಿ. ಅರ್ಥ ಆಯ್ತಾ? ದೀಸ್ ಅಂದ್ರೆ ಹತ್ರ ಇರ್ಬೇಕು, ಬಹಳ ವಸ್ತು ಇರ್ಬೇಕು. ದೋಸ್ ಅಂದ್ರೆ ದೂರ ಇರ್ಬೇಕು, ಬಹಳ ವಸ್ತು ಇರ್ಬೇಕು. ದೀಸ್ ಮತ್ತೆ ದೋಸ್ ಕನ್ಫ್ಯೂಸ್ ಮಾಡ್ಕೊಬೇಡಿ. ದೀಸ್ ಅಂದ್ರೆ ಹತ್ರ ಇರೋದು, ದೋಸ್ ಅಂದ್ರೆ ದೂರ ಇರೋದು. ದಿಸ್ ದೀಸ್, ದಿಸ್ ಅಂದ್ರೆ ಸಿಂಗ್ಯುಲರ್, ದೀಸ್ ಅಂದ್ರೆ ಪ್ಲೂರಲ್. ಅದೇ ತರ ದಟ್ ದೋಸ್, ದಟ್ ಅಂದ್ರೆ ಸಿಂಗ್ಯುಲರ್, ದೋಸ್ ಅಂದ್ರೆ ಪ್ಲೂರಲ್. ನಾವು ಇನ್ ಪ್ರೀವಿಯಸ್ ಕ್ಲಾಸ್ ವಿ ಲರ್ನ್ ದಿಸ್ ಅಂಡ್ ದಟ್, ಟುಡೇ ವಿ ವಿಲ್ ಲರ್ನ್ ದೀಸ್ ದೋಸ್. ಇಲ್ಲಿ ನಾನು ನಿಮ್ಗೆಲ್ಲ ಬಾಲ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ಬಾಲ್ ಚಿತ್ರನೇ ಬರೆದಿದ್ದೀನಿ. ಆಯ್ತಾ? ಏನಿದು? ವಾಟ್ ಈಸ್ ದಿಸ್? ದಿಸ್ ಈಸ್ ಎ ಬಾಲ್. ಒಂದೇ ಇದೆ ಇದರ, ಒಂದೇ ಇದೆ. ಏನ್ ಹೇಳ್ಬೇಕು? ವಾಟ್ ಈಸ್ ದಿಸ್? ಇದೆ ಇಲ್ಲ ಇಲ್ಲ ಇಲ್ಲ. ಅವಾಗ ದಿಸ್ ಈಸ್ ಎ ಬಾಲ್. ಇಲ್ಲಿ ಬಹಳ ವಸ್ತು ಇದೆ, ಬಹಳ ಚೆಂಡುಗಳಿದೆ ಇಲ್ಲಿ ಅಲ್ವಾ. ಅವಾಗ ಡಬ್ಲ್ಯೂ ಎಚ್ ಎ ಟಿ, ಡಬ್ಲ್ಯೂ ಎಚ್ ಎ ಟಿ ವಾಟ್ ಎ ಆರ್ ಇ ಆರ್. ನೋಡಿ, ನಾವು ಸಿಂಗ್ಯುಲರ್ ಇದ್ದಾಗ ವಾಟ್ ಈಸ್ ಅಂತ ಹೇಳ್ತೇವೆ ಅಲ್ವಾ. ಈಗ ಎ ಆರ್ ಇ ಆರ್ ಅಂತ ಹೇಳ್ಬೇಕು ಬಹಳ ಇದ್ದಾಗ, ಪ್ಲೂರಲ್ಸ್ ಇದ್ದಾಗ ಎ ಆರ್ ಇ ಆರ್ ಅಂತ ಯೂಸ್ ಮಾಡಬೇಕು. ವಾಟ್ ಆರ್ ಟಿ ಎಚ್ ಇ ಎಸ್ ಇ ದೀಸ್, ವಾಟ್ ಆರ್ ದೀಸ್, ಇವು ಏನು ಅಂತ. ಇಲ್ಲಿ ಆನ್ಸರ್ ಏನ್ ಬರೀಬೇಕು ನೋಡಿ, ಇವು ಹತ್ರ ಇದೆ ಅಲ್ವಾ. ನೋಡಿ, ಇವೆಲ್ಲ ಹತ್ರ ಇದೆ, ಅದಕ್ಕೆ ಇಲ್ಲಿ ನಾನು ದೀಸ್ ಅಂತ ಹೇಳ್ತೀನಿ. ಇಲ್ಲಿ ಕ್ವಶನ್ ಅಲ್ಲಿ ದೀಸ್ ಅಂತ ಇದ್ದಾಗ ನಿಮ್ ಆನ್ಸರ್ ಕೂಡ ದೀಸ್ ಅಂತಾನೆ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಲೆಟರ್ ಕ್ಯಾಪಿಟಲ್ ಟಿ ಎಚ್ ಇ ಎಸ್ ಇ ದೀಸ್. ಇಲ್ಲಿ ಆರ್, ಅದೇ ಆರ್ ಬರೀಬೇಕು. ಎ ಆರ್ ಇ ಆರ್ ದೀಸ್ ಆರ್ ಏನಿವು? ಬಾಸ್. ಸ್ಪೆಲ್ಲಿಂಗ್ ಏನು? ಬಿ ಎ ಎಲ್ ಎಲ್ ಎಸ್ ಬಾಸ್. ಮೇಲೆ ಫುಲ್ ಸ್ಟಾಪ್ ಇಡಬೇಕು. ನೋಡಿ, ಒನ್ ಟೂ ತ್ರೀ, ತ್ರೀ ಬಾಲ್ಸ್ ಇದೆ ಅಲ್ವಾ, ಅದಕ್ಕೆ ಬೀಸ್ ಅಂತ ಹಾಕಿದ್ದೀನಿ. ಇವು ಏನು? ನಾನು ಇದು ಕ್ವಶನ್ ಏನಪ್ಪ ಅಂದ್ರೆ ಇವು ಏನು? ವಾಟ್ ಆರ್ ದೀಸ್? ಇಲ್ಲಿ ದೀಸ್ ಅಂತ ಇದ್ದಾಗ ನಾವು ಆನ್ಸರ್ಲಿ ದೀಸ್ ಅಂತಾನೆ ಪ್ರಾರಂಭ ಮಾಡಬೇಕು. ದೀಸ್ ಆರ್ ಬಾಲ್ಸ್. ಬಾಲ್ಸ್ ಅಂದ್ರೆ ಚೆಂಡುಗಳು ಅಲ್ವಾ, ಬಾಳ ಇರ್ಬೇಕೇ. ಅದಕ್ಕೆ ಎರಡಕ್ಕಿಂತ ಒಂದಕ್ಕಿಂತ ಜಾಸ್ತಿ ಎಷ್ಟಾದ್ರೂ ಇರಲಿ, ಒಂದಕ್ಕಿಂತ ಜಾಸ್ತಿ ಇದ್ದಾಗ ನಾವು ಎಸ್ ಅಂತ ಸೇರಿಸ್ಬೇಕು. ಕೆಲವು ಸತಿ ಬೇರೆ ಬೇರೆ ಬರುತ್ತೆ, ಆದ್ರೂ ನಿಮ್ಮ ಪುಟ್ಟ ಮಕ್ಕಳಲ್ವಾ, ನಿಮ್ಗೆಲ್ಲ ಹೇಳ್ಕೊಡೋದ್ರ ಬಗ್ಗೆ ಎಸ್ ಅನ್ನೋದೇ ಜಾಸ್ತಿ ಇರುತ್ತೆ. ಆಯ್ತಾ? ದೀಸ್ ಆರ್ ಬಾಲ್ಸ್, ಇವು ಚೆಂಡುಗಳು. ಏನಿವು? ಚೆಂಡುಗಳು. ಆಯ್ತಾ? ಫಸ್ಟ್ ಲೆಟರ್ ಕ್ಯಾಪಿಟಲ್ ಇರಬೇಕು. ನಾವು ಯಾವಾಗ್ಲೂ ಬರೆಯುವಾಗ ಫಸ್ಟ್ ಲೆಟರ್ ಸೆಂಟೆನ್ಸ್ ಪ್ರಾರಂಭ
ಜ್ಯೂಸು, ಆಮೇಲೆ ಪೈನಾಪಲ್ ಜ್ಯೂಸು, ಆಮೇಲೆ ಮಸ್ಮೆಲನ್ ಜ್ಯೂಸು, ವಾಟರ್ ಮೆಲನ್ ಜ್ಯೂಸ್ ಎಲ್ಲನೂ ಯಾವಾಗ ಕುಡಿತೀರ ನೀವು? ಬಿಸಿಲು ಶೆಕೆ ಶೆಕೆ ಅಪ್ಪಾ ಶೆಕೆ ಆಗ್ತಾ ಇದೆ ಅನ್ನುವಾಗ ಅದೆಲ್ಲ ಬೇಕಾಗತ್ತೆ. ಗುಡ್. ಇಲ್ಲಿ ಐಸ್ ಕ್ರೀಮ್ ಎಷ್ಟು ಬರಬೇಕು? ಐಸ್ ಕ್ರೀಮ್ ಬಹಳ ಬೇಕಲ್ವಾ? ಬರೆಯೋಣ, ಬಹಳ ಬರೆಯೋಣ, ಬರ್ತ್ ಎಷ್ಟು ಬರೆಯೋಣ? ಬರ್ತ್ ಬರೆಯೋಣ. ಎಲ್ಲರಿಗೂ ಒಂದೊಂದು ಬೇಕಲ್ಲ, ಹೌದಾ? WHAT ವಾಟ್, ARER PHESE ಇವು ಏನು? ಪ್ರಶ್ನೆ ಕೇಳಿದ ತಕ್ಷಣ ಪ್ರಶ್ನೆಗೆ ಆದ ತಕ್ಷಣ ಕ್ವೆಶ್ಚನ್ ಮಾರ್ಕ್ ಹಾಕ್ಬೇಕು, ಆಯ್ತಾ? ವಾಟ್ ಆರ್ ದೀಸ್? ನೋಡಿ ಇಲ್ಲಿ ನಾನು ಫಸ್ಟ್ ಲೆಟರ್ ಏನ್ ಮಾಡಿದ್ದೀನಿ, ಕ್ಯಾಪಿಟಲ್ ಬರ್ದಿನಲ್ವಾ, WHAT ವಾಟ್. ವಾಟ್ ಅಂದ್ರೆ ಏನು? ಇಲ್ಲಿ ಆನ್ಸರ್ ಬರಿಬೇಕಾದ್ರೆ ಈ ದೀಸ್ ಇದೆಯಲ್ಲ, ಈ ದೀಸ್ ನೇ ಇಲ್ಲಿ ಬರಿಬೇಕು. ಆದ್ರೆ ಇಲ್ಲಿ ಸ್ಮಾಲ್ ಲೆಟರ್ ಇದೆ, ನಾವು ಇಲ್ಲಿ ಬರಿಬೇಕಾದ್ರೆ ಏನ್ ಬರಿಬೇಕು? ಕ್ಯಾಪಿಟಲ್ ಬರಿಬೇಕು. ಆನ್ಸರ್ ಬರಿಬೇಕಾದ್ರೆ ಫಸ್ಟ್ ಲೆಟರ್ ಕ್ಯಾಪಿಟಲ್, PHESE ದೀಸ್, ARER ಏನಿವೆಲ್ಲ ಐಸ್ ಕ್ರೀಮ್ಸ್ ಅಲ್ವಾ? ICE, CRE, 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 CRE,
creams. ಏನ್ ಇವೆಲ್ಲ? ಐಸ್ ಕ್ರೀಮ್ಸ್. ಇಲ್ಲಿ ನೋಡಿ, ಇದನ್ನು ಹತ್ರ ಇದೆ, ಇದನ್ನು ಹತ್ರ ಇದೆ, ಅದಕ್ಕೆ ನಾವಿಲ್ಲಿ ಬೀಸ್ ಅಂತ ಉಪಯೋಗಿಸಿದೀವಿ. PHESE ಬೀಸ್ ಅಂದ್ರೆ ಇವು ಹತ್ರ ಇದೆ. ಈಗ ನಾವು ದೋಸ್ ದೋಸ್ ಅನ್ನ ಹೇಗ್ ಮಾಡೋದು, ಹೇಗ್ ಬಳಸೋದು ಅಂತ ತಿಳ್ಕೊಳ್ಳೋಣ. ಇಲ್ಲಿ ಚಿತ್ರ ಬರೀಣ. ಯಾವ ಚಿತ್ರ ಬರೀಲಪ್ಪ? ನಿಮ್ಗೆ ಸುಲಭ ಆಗ್ಬೇಕಲ್ಲಪ್ಪ. ಏನಿದು ಏನಿದು ಪಾಟ್? ಏನಿದು ಪಾಟ್? ಇವು ದೂರ ಇದೆ ನೋಡಿ, ಈ ಆರೋ ಹಾಕಿದೆಯಲ್ಲ, ಇದು ದೂರ ಇದೆ ಅಂತ ತಿಳಿಸುತ್ತೆ. ಏನ್ ತಿಳಿಸುತ್ತೆ ನಮಗಿದು? ಈ ವಸ್ತು ನಮ್ಮಿಂದ ದೂರ ಇದೆ ಅಂತ ತಿಳಿಸುತ್ತೆ. ಇಲ್ಲಿ WHEA
in the trees. ದೂರ ಇದೆ ಅಪ್ಪ ನಮಗೆ ಅಂತ ಹೇಳುವಾಗ ಏನಂತ ಹೇಳಬೇಕು? T W H A T. What? A R E R T H O S E. Those. Answer ಏನ್ ಬರೀಬೇಕು? ಈ ದೋಸ್ ನೆ ಫಸ್ಟ್ ಬರೀಬೇಕು. ದೋಸ್ ಬರೀಬೇಕಾದ್ರೆ ಫಸ್ಟ್ ಲೆಟರ್ ಕ್ಯಾಪಿಟಲ್ ಇರಬೇಕು. ಟಿ ಹೆಚ್ ಒ ಎಸ್ ಇ. ದೋಸ್ ಎ ಆರ್ ಇ ಆರ್ ಎ ಆರ್ ಇ ಆರ್. ಇನ್ನು ಟ್ರೀಸ್ ಟಿ ಆರ್ ಇ E yes trees. Answer ಆದ ತಕ್ಷಣ ಫುಲ್ ಸ್ಟಾಪ್ ಇರಬೇಕು. ಕ್ವಶನ್ ಆದ ತಕ್ಷಣ ಕ್ವಶನ್ ಮಾರ್ಕ್ ಹಾಕಬೇಕು. ಹತ್ತಿರ ಇದ್ರೆ ದೀಸ್ ಅಂತ ಹೇಳಬೇಕು, ದೂರ ಇದ್ರೆ ದೋಸ್ ಅಂತ ಹೇಳಬೇಕು. ಇಲ್ಲಿ ಈ ಆರೋ ಮಾರ್ಕ್ ದೂರ ಇದೆ ಅಂತ ನಮಗೆ ತಿಳಿಸುತ್ತೆ. ಅರ್ಥಾಯ್ತಾ? ಈಗ ಕೆಲವು ಎಕ್ಸಾಂಪಲ್ಸ್ ನೋಡೋಣ. ಆಯ್ತಾ? ಇಲ್ಲಿ ನನ್ನ ಹತ್ರ ಕೆಲವು ವಸ್ತುಗಳಿದೆ. ಏನಿದು? ಏನಿವ ಸ್ಕೇಲ್? ಎಷ್ಟಿದೆ ಸ್ಕೇಲ್? 1, 2, 3. ನನ್ನ ಹತ್ರ ಮೋರ್ ದ್ಯಾನ್ 1, ಒಂದಕ್ಕಿಂತ ಜಾಸ್ತಿ ಇದೆ. ಇದು ನನಗೆ ಎಲ್ಲಿದೆ? ಹತ್ರ ಇದೆ ಅಲ್ವಾ? ಎಲ್ಲಿದೆ ನನಗಿದು? ಹತ್ರ ಇದೆ. ಅವಾಗ ದೀಸ್ ಅಂತ ಹೇಳಬೇಕು. ದೀಸ್ ಆರ್ ಸ್ಕೇಲ್ಸ್. ವಾಟ್ ಆರ್ ದೀಸ್? ದೀಸ್ ಆರ್ ಸ್ಕೇಲ್ಸ್. ಈಗ ಅದು ದೂರ ಇದೆ ನೋಡಿ, ದೂರ ಇದೆ. ಆಯ್ತಾ? ಅವಾಗ ಏನ್ ಹೇಳ್ಬೇಕು? ದೋಸ್. ದೋಸ್ ಆರ್ ಏನ್ ಹೇಳ್ಬೇಕು? ದೋಸ್ ಆರ್ ಸ್ಕೇಲ್ಸ್. ವಾಟ್ ಆರ್ ದೋಸ್? ದೋಸ್ ಆರ್ ಸ್ಕೇಲ್ಸ್. ವಾಟ್ ಆರ್ ದೀಸ್? ದೀಸ್ ಆರ್ ಸ್ಕೇಲ್ಸ್. ಇಲ್ಲಿ ಕಪ್ಸ್ ಇದೆ. ಏನಿದೆ ಕಪ್ಸ್? ಎಷ್ಟಿದೆ ಇಲ್ಲಿ ಕಪ್ಸ್? ಮೋರ್ ದ್ಯಾನ್ 1, ಒಂದಕ್ಕಿಂತ ಜಾಸ್ತಿ ಇದೆ. ಅವಾಗ ನಾವೇನ್ ಹೇಳ್ಬೇಕು? ಒಂದಕ್ಕಿಂತ ಜಾಸ್ತಿ ಇದ್ದಾಗ ನಮ್ಗೆ ಹತ್ರ ಇದೆ ಅಲ್ವಾ? ಅವಾಗ ವಾಟ್ ಆರ್ ದೀಸ್? ದೀಸ್ ಆರ್ ಕಪ್ಸ್. ಈಗ ದೂರ ಇದೆ, ಅವಾಗ ವಾಟ್ ಆರ್ ದೋಸ್? Those are cups. These, those. These andre hatra irado. Those andre dura irado. Baba, inniga ice cream ide. What are these? These are ice creams. ದೂರ ಇದೆ. ದೂರ ಇದ್ದಾಗ ವಾಟ್ ಆರ್ ದೋಸ್? ದೋಸ್ ಆರ್ ಐಸ್ ಕ್ರೀಮ್ಸ್. ಇಲ್ಲಿ ಐಸ್ ಕ್ರೀಮ್ಸ್ ಒಂದಕ್ಕಿಂತ ಜಾಸ್ತಿ ಇದೆ, ದೂರ ಇದೆ. ದೂರ ಇದ್ದಾಗ ದೋಸ್ ಆರ್ ಐಸ್ ಕ್ರೀಮ್ಸ್. ಹತ್ರ ಇದೆ, ಹತ್ರ ಇದ್ದಾಗ ದೀಸ್ ಆರ್ ice creams. What are these? These are ice creams. What are those? Those are ice creams. Yes. ಇಲ್ಲಿ ಕೆಲವು ಸ್ಕೆಚ್ ಪೆನ್ಗಳಿದೆ.
ಇಲ್ಲಿ ಸ್ಕೆಚ್ ಪೆನ್ ಇದೆ. ಹೌ ಮೆನಿ ಸ್ಕೆಚ್ ಪೆನ್ಸ್ ಆರ್ ದೇ? 1, 2, 3, 4, 5. ಎಷ್ಟಿದೆ? 5. ಇದು ಇವು ಎಲ್ಲಿದೆ? ವಾಟ್ ಆರ್ ದೀಸ್? ನೋಡಿ ಇಲ್ಲಿ ನನಗೆ ಹತ್ತಿರ ಇಟ್ಕೊಂಡಿದ್ದೀನಲ್ವಾ. ವಾಟ್ ಆರ್ ದೀಸ್? ದೀಸ್ ಆರ್ ಪೆನ್ಸ್, ಸ್ಕೆಚ್ ಪೆನ್ಸ್. ಏನಿದು? ಸ್ಕೆಚ್ ಪೆನ್. ವಾಟ್ ಆರ್ ದೀಸ್? ದೀಸ್ ಆರ್ ಸ್ಕೆಚ್ ಪೆನ್ಸ್. ಈಗ ಇವು ನೋಡಿ ಇಲ್ಲಿ ದೂರ ಇದೆ. ದೂರ ಇದ್ದಾಗ ನಾವೇನು ಹೇಳಬೇಕು? ವಾಟ್ ಆರ್ ದೋಸ್? ಅವಾಗ ದೋಸ್ ಆರ್ ಸ್ಕೆಚ್ ಪೆನ್ಸ್. ಏನಿದು? ದೂರ, ಅದು ಏನು? ಅದು ಸ್ಕೆಚ್ ಪೆನ್. ಇದು ಏನು? ಇದು ಸ್ಕೆಚ್ ಪೆನ್. ಹತ್ರ ಇದ್ದಾಗ ಇದು ಅಂತ ಹೇಳಬೇಕು, ದೂರ ಇದ್ದಾಗ ಅದು ಅಂತ ಹೇಳಬೇಕು. ಇದು ಅದು, ದೀಸ್ ದೋಸ್, ದೀಸ್ ದೋಸ್, ದೀಸ್ ದೋಸ್. ಅರ್ಥಾಯ್ತಾ? ಹತ್ರ ಇದ್ದಾಗ ಏನ್ ಹೇಳ್ಬೇಕು, ದೂರ ಇದ್ದಾಗ ಏನ್ ಹೇಳ್ಬೇಕು. ಆಮೇಲೆ ಈಗ ನನ್ನ ಹತ್ರ ಕೆಲವು ನೋಟ್ಸ್. ಏನಿದೆ? ನೋಟ್ಸ್. ಅವಾಗ ಹತ್ರ ಇದೆ ನನಗೆ. ಇದು ಎಲ್ಲಿದೆ ನೋಟ್ಸ್? ಎಲ್ಲಿದೆ? ಮ್ಯಾಮಿಗೆ ಹತ್ರ ಇದೆ. ಅವಾಗ ದೀಸ್ ಆರ್ ನೋಟ್ಸ್. ವಾಟ್ ಆರ್ ದೀಸ್? ದೀಸ್ ಆರ್ ನೋಟ್ಸ್. ಈಗ ಈ ನೋಟ್ಸ್ ದೂರ ಇದೆ. ಅವಾಗ ವಾಟ್ ಆರ್ ದೋಸ್? ದೋಸ್ ಆರ್ ನೋಟ್ಸ್. ಹತ್ರ ಇದ್ದಾಗ ದೀಸ್ ಅಂತ ಹೇಳ್ಬೇಕು, ದೂರ ಇದ್ದಾಗ ದೋಸ್ ಅಂತ ಹೇಳ್ಬೇಕು. ಅರ್ಥ ಆಗಿದೆ ಅಲ್ವಾ ನಿಮಗೆಲ್ಲ? ನಿಮಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ನೀವು ಸಹ ನಿಮ್ಮ ಮನೆಯಲ್ಲಿ ಅಪ್ಪನ ಸಹಾಯದಿಂದ, ಅಮ್ಮನ ಸಹಾಯದಿಂದ ದೀಸ್ ದೋಸ್, ದಿಸ್ ದಟ್ ಇದನ್ನ ಹೇಗೆ ಯೂಸ್ ಮಾಡೋದು, ಹೇ ಆಮೇಲೆ ಹೆಂಗೆ ಯಾವ ರೀತಿ ನಾವು ಕ್ವಶನ್ಸ್ ಕೇಳೋದು ಅನ್ನೋದನ್ನ, ಆಮೇಲೆ ಅದಕ್ಕೆ ಆನ್ಸರ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೀವು ಅಪ್ಪ ಅಮ್ಮನ ಜೊತೆ ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು ಪುಟಾ.